ಮಹಿಳೆಯವಳು ನನ್ನ ತಾಯಿ. ಹಾಗಿದ್ರೆ ನಾನು ಅವರಿಗೆ ಏನನ್ನು ಸಂದಾಯ ಮಾಡಿದೆ? ನನ್ನ ತಂದೆ ತಾಯಿಯರಿಗೆ ನಾನು ಏನನ್ನು ಕೊಟ್ಟೆ? ನನ್ನ ಬಂಧು ಬಾಂಧವರಿಗೆ, ನನ್ನ ಇಷ್ಟ ಮಿತ್ರರಿಗೆ, ನನ್ನ ಒಡನಾಡಿಗಳಿಗೆ, ನನ್ನ ಸಹಚರರಿಗೆ, ನನ್ನನ್ನು ಅನುಸರಿಸಿ ಬಂದವರಿಗೆ, ನನ್ನ ಪುತ್ರ ಪುತ್ರಾದಿಗಳಿಗೆ ನಾನು ಏನನ್ನು ಕೊಟ್ಟೆ? ಒಂದು ಕ್ವಶನ್ ಮಾರ್ಕ್ ಅನ್ನ, ಒಂದು ಪ್ರಶ್ನಾರ್ಥಕವನ್ನ ನಾವು ಇರಿಸಿಕೊಂಡ್ರೆ, ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ಲಿಕ್ಕಾದ್ರೆ ಆತ ಈಶೋಪನಿಷತ್ತನ್ನು ತಿಳಿದಂತಹದ್ದು. ಆ ಪ್ರಶ್ನೆಗೆ ಉತ್ತರವನ್ನ ಅವನಿಂದ ತಿಳ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ ಅಂತಿದ್ರೆ ಈಶೋಪನಿಷತ್ ಅವನಿಗೆ ಅರ್ಥ ಆಗಿಲ್ಲ ಅನ್ನೋದೇ ಅರ್ಥ. ಹಾಗಾಗಿ ಅದಕ್ಕೆ ಪ್ರಮುಖವಾಗಿ ಐದು ಯಜ್ಞಗಳನ್ನ ನಾವು ಮಾಡಬೇಕು ಅಂತ ಹೇಳ್ತದೆ. ಅಯ್ಯೋ ದೇವರೇ, ಐದು ಯಜ್ಞ ಬದುಕುವುದೇ ದೊಡ್ಡ ಯಜ್ಞ ಆಗಿದೆ. ಈಗ ಇಲ್ಲ ಸಲ್ಲದ ರೋಗ ಎಲ್ಲ ನನ್ನ ಶರೀರ ಕಟ್ಟಿ ಬಿದ್ದಿದೆ, ಇದನ್ನೇ ನನ್ನ ಹತ್ರ ಗುಣಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಐದು ಯಜ್ಞ ಸಾಧ್ಯ, ಬಹಳ ಸುಲಭದಲ್ಲಿದೆ. ಆ ಯಜ್ಞದ ವಿಷಯವನ್ನು ನಾನು ಪ್ರಸ್ತಾಪಿಸಿದರೆ ಎಷ್ಟೋ ಎಷ್ಟೋ ಯಜ್ಞಗಳನ್ನು ನೀವು ಪೂರೈಸಿಬಿಟ್ಟಿದ್ದೀರಿ ಇಷ್ಟರೊಳಗೆ. ಹಾಗಾಗಿ ಕರ್ಮಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ ಅಂತಿದ್ರೆ ಆ ಐದು ಯಜ್ಞಗಳನ್ನು ನಾವು ಮಾಡಲೇಬೇಕಾದ ಮಾಡಲೇಬೇಕಾದದ್ದು ಅನ್ನೋದಕ್ಕಿಂತ ನಾವು ಮಾಡ್ತಾ ಇದ್ದೇವೆ. ಅದನ್ನೇ ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಭೂತಯಜ್ಞ ಐದು ಯಜ್ಞಗಳು ಅಂತ ಹೇಳ. ದೇವಯಜ್ಞ ಅಂದ್ರೆ ಯಾವುದು ನೋಡಿ, ಡಾಕ್ಟರ್ ಹತ್ರ ಒಬ್ಬರು ಪೇಷಂಟ್ ಬಂದಿರ್ತಾರೆ. ಆ ಪೇಷಂಟ್ನ ಹತ್ರ ಒಂದು ರೂಪಾಯಿನೂ ಇರೋದಿಲ್ಲ. ತೀರಾ ತೀರಾ ಬಡತನವನ್ನ ಆತ ಅನುಭವಿಸ್ತಾ ಇದ್ದಾರೆ. ಅವನ ಹತ್ರ ಒಂದು ಎಂಟ್ರೆನ್ಸ್ ಫೀನೂ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಆ ಡಾಕ್ಟರ್ ಹತ್ರ ಅವ ಬಂದಿರುತ್ತೆ. ಹೊರಗೆ ಇರುವ ವ್ಯಕ್ತಿ ಅವನನ್ನು ಒಳಗೆ ಕಳುಹಿಸಬೇಕು, ಅವ ಒಳಗೆ ಕಳಿಸೋದಿಲ್ಲ. ಡಾಕ್ಟರ್ ಪರ್ಮಿಷನ್ ಇಲ್ಲ, ನೀನು 50 ರೂಪಾಯಿ ಕಟ್ಟಬೇಕು ಒಳಗೆ ಹೋಗ್ಬೇಕು. ಬಹಳ ಕಡಿಮೆ ಹೇಳಿದೆ ನಾನು. ಹಾಗಾಗಿ 50 ರೂಪಾಯಿ ಕಟ್ಟಬೇಕು, ಇಲ್ಲ ಅಂತ ಆದರೆ ಒಳಗೆ ಕಳಿಸೋದಿಲ್ಲ. ಪಾಪ ಒಳಗೆ ಡಾಕ್ಟರ್ ಕೂತ್ಕೊಂಡಿರ್ತಾರೆ. ಇಲ್ಲಿ ಹೊರಗಿನ ಗಲಾಟೆ ಅವರಿಗೆ ಕೇಳ್ತದೆ. ಆದ್ರೆ ಡಾಕ್ಟರ್ ಬೆಲ್ಲನ್ನು ಪ್ರೆಸ್ ಮಾಡಿ ಹೇಳ್ತಾರೆ, ಅವನನ್ನು ಒಳಗೆ ಕಳಿಸು. ಒಳಗೆ ಬಂದಾಗ ಅವನಿಗೆ ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಶರೀರ ಕಡೆಗಡನೆ ನಡುತ್ತಾ ಇತ್ತು. ವಯಸ್ಸಾಗಿದೆ, ಅವನ ಯೋಗಕ್ಷೇಮವನ್ನು ನೋಡಲಿಕ್ಕೆ ಯಾರೂ ಇಲ್ಲ. ಅಂತಹ ಒಂದು ವೈಪರೀತ್ಯವನ್ನ ಆತ ಅನುಭವಿಸ್ತಾ ಇತ್ತ. ಅಂತಹ ಸ್ಥಿತಿಯಲ್ಲಿ ಬಾರಪ್ಪ ಕೂತ್ಕೊಳ್ಳಪ್ಪ ಅಂಥೇಳಿ ಅವನನ್ನು ಸಮೀಪ ಕುಳ್ಳಿರಿಸಿಕೊಂಡು, ನಿನಗೇನು ಆಗಿಲ್ಲ, ನಿನಗೆ ಒಂದು ಔಷಧ ಕೊಡ್ತೇನೆ, ಈ ಔಷಧದಿಂದ ನೀನು ಸಂಪೂರ್ಣ ಗುಣಮುಖಿ ಆಗ್ತೀಯ ಹೇಳಿ ಅವನ ಭುಜ ತಟ್ಟಿ ಅವನನ್ನ ಆ ಭುಜ ತಟ್ಟುವಿಕೆಯ ಮೂಲಕ ಧೈರ್ಯ ತುಂಬಿ, ಆಗ ಅರ್ಧ ಜ್ವರವೋ ತಾಪವೋ ತಾಪತ್ರಯವೋ ಅವನಿಗೆ ಕಡಿಮೆ ಆಗಿತ್ತು. ಕಡಿಮೆ ಆಗುತ್ತಿರುವಂತೆ ಆತ ಆ ವ್ಯಕ್ತಿ ಆಯ್ತು ಕೊಡಿ ಅಂತ ಹೇಳಿ ಔಷಧ ತಕ್ಕೊಂಡು ಹೊರಹೋಗ್ತಾನೆ. ಆ ವ್ಯಕ್ತಿಗೆ, ಏನೂ ಇರದ ವ್ಯಕ್ತಿಗೆ ಡಾಕ್ಟರ್ ಮಾಡಿದಾರಲ್ಲ ಒಂದು ಸಹಾಯ, ಈ ಸಹಾಯವೇ ದೇವಯಜ್ಞ ಮಾಡಿರ್ಬೇಕಲ್ಲ. ಸಹಜವಾಗಿ ನಾನು ಈ ಒಂದು ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಒಂದು ಉದಾಹರಣೆಯನ್ನು ಕೊಟ್ಟೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದಲ್ಲ ಒಂದು ರೀತಿಯಿಂದ ದೇವಯಜ್ಞವನ್ನು ಪೂರೈಸಿರ್ತಾರೆ. ದೇವರಂಥ ಮನುಷ್ಯ ಅಂತ ನಾವು ಹೇಳ್ತೀವಿ. ಎಷ್ಟೋ ಸಾರಿ ದಾರಿ ತಪ್ಪಿ ನಾನು ಎಲ್ಲೋ ಹೋಗಿದ್ದೆ, ಅಂತಹ ಪರಿಸ್ಥಿತಿಯಲ್ಲಿ ನನಗೆ ದಾರಿ ತೋರಿಸಿದ ಮಹಾಶಯ ಆಗ. ಕೆಲವು ಸಾರಿ ಬಸ್ ಮೇಲೆ ಸೀಟ್ ಕೊಟ್ಟರು ದೇವರಂಥ ಮನುಷ್ಯರೇ ಆಗ ಕೊಡೋದಿಲ್ಲ. ಕೆಲವರು ಸೀಟ್ ಕೊಡೋದೇ ಇಲ್ಲ, ವಯಸ್ಸಾದವ ನಿಂತ್ರೆ ಏನು ಅವ್ರಿಗೆ ಸೀಟ್ ಕೊಡೋದಿಲ್ಲ. ದೇವರಂಥ ಮನುಷ್ಯರಾದ ಇಚ್ಛೆ
ಅವರಿಗೆ ಇರೋದಿಲ್ಲ. ಇದು ದೇವ ಯಜ್ಞ. ಯಜ್ಞ ಅಂದ್ರೆ ಅರ್ಥ ಏನು ಅದನ್ನು ಹೇಳದೇನೆ ನಾನು ಮುಂದಿನದನ್ನು ಹೇಳಿದ್ರೆ ಸರಿ ಆಗ್ಲಿಕ್ಕಿಲ್ಲ. ಯಜ್ಞ ಅಂದ್ರೆ ತ್ಯಾಗ ಅಂತ. ಯಜ್ಞ ಅಂದ್ರೆ ಹವಿಸ್ಸನ್ನು ಅರ್ಪಿಸುವುದು ಅಲ್ಲ. ಇಂದ್ರಾಯ ಸ್ವಾಹ ಇಂದ್ರಾಯ ನಮಃ ಅದಲ್ಲ. ಯಜ್ಞ ಅಂದ್ರೆ ಸೇವಾಭಾವವನ್ನು ಇಟ್ಕೊಂಡು ನೈರ್ಮಲ್ಯ ಮನಸ್ಥಿತಿಯನ್ನು ಹೊಂದಿದೆ ನಾವು ಯಾರಿಗೆ ಅನುಕೂಲವರ್ತಿಗಳಾಗ್ತೇವೆ ಅದು ತ್ಯಾಗ ರೂಪಿಯಾಗಿ ವ್ಯಕ್ತಗೊಳ್ಳುತ್ತದೆ. ಆ ತ್ಯಾಗವೇ ಯಜ್ಞ. ಹಾಗಾಗಿ ದೇವಯಜ್ಞ ಎನ್ನುವುದನ್ನು ನಾವು ಮಾಡಿರ್ತೇವೆ. ಆಮೇಲೆ ಪಿತೃಯಜ್ಞ. ಬಹುಶಃ ತಂದೆ ತಾಯಿಂದ್ರೆ ಇಲ್ಲದೇ ಹುಟ್ಟಿದವರು ಯಾರಿರ್ಲಿಕ್ಕಿಲ್ಲ. ತಂದೆ ತಾಯಿಂದ್ರೆ ಇಲ್ಲದೇ ಹುಟ್ಟಿದವರು ಯಾರಿರ್ಲಿಕ್ಕಿಲ್ಲ. ಪ್ರಶ್ನಿಸ್ಬೋದು ನನ್ನ ನಾನಾತ್ರ ಹುಟ್ಟಿರ್ತಾರೆ ಅಂತ. ಆದರೆ ಅವರಿಗೆ ತಂದೆ ತಾಯಿಂದ್ರಂತೆ ಅವರನ್ನು ಸಾಕಿದವರು ಇರ್ತಾರೆ. ಅಂತಹ ಮಕ್ಕಳನ್ನು ಕರೆದುಕೊಂಡು ಅವರಿಗೆ ತಕ್ಕುದಾದಂತಹ ಆಶ್ರಯವನ್ನು ಕೊಟ್ಟಾಗ ಅದು ಕೂಡ ಒಂದು ಯಜ್ಞವೇ. ಯಾರು ಕೊಡ್ತೇವೋ ಯಾರು ಆಶ್ರಯವನ್ನು ಕೊಡ್ಲಿಕ್ಕೆ ಸಾಧ್ಯವೋ ಅದು ಕೂಡ ಒಂದು ತ್ಯಾಗವೇ. ತ್ಯಾಗ ಮಾಡಿದರೆ ಯಾವುದನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೋಟವೆನ್ನುವುದು ತ್ಯಾಗ, ಮಾತೆಂಬುದು ತ್ಯಾಗ, ಕೇಳಿಕೆ ಎನ್ನುವುದು ತ್ಯಾಗ, ಸ್ಪರ್ಶ ಎನ್ನುವುದು ತ್ಯಾಗ. ಹಾಗಾಗಿ ಇಂದ್ರಿಯ ಗಮ್ಯವಾದದ್ದು ಅಂತ ನಾವು ಯಾವ್ದು ಹೇಳ್ತೇವೋ, ಇಂದ್ರಿಯ ಗಮ್ಯತೆಗೆ ಸೂಚಕವಾದದ್ದು ಅಂತ ಯಾವ್ದು ಹೇಳ್ತೇವೋ ಅವೆಲ್ಲವೂ ತ್ಯಾಗವೇ. ತ್ಯಜಿಸಲ್ಪಟ್ಟದ್ದು ಅಂತ, ತ್ಯಜಿಸುವ ಸಂಗತಿಗಳು ಅಂತ. ಹಾಗಾಗಿ ತ್ಯಾಗ ಸೂಚಕವಾದದ್ದು. ಪಿತೃಯಜ್ಞ ಹೊರಗಿನ ಕುರಿತಾಗಿ ನಮ್ಮ ಹತ್ರ ಮಾಡ್ಲಿಕ್ಕಾಗಲಿಲ್ಲ ಅಂತ ನಮ್ಮ ತಂದೆ ತಾಯಿಗಳನ್ನಾದರೂ ನಾವು ಬಹಳ ಪ್ರೀತಿಯಿಂದ ಕೊನೆಯ ಕಾಲದಲ್ಲಿ ಅವರು ಇದ್ದಾರೆ, ಧರೆಯ ಅಂಚಿನ ಮರ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಕೆಲವೇ ಕ್ಷಣದಲ್ಲಿ ಮರ ಮೇಲೆ ಬೀಳದೆ ಹೋದ ರೀತಿಯಲ್ಲಿ ನೋಡ್ಕೊಳ್ಬೇಕು ಸ್ವಲ್ಪ, ಹಾಗೆ ತಪ್ಪಿಸಿಕೊಂಡು ಅವರನ್ನು ನಾವು ರಕ್ಷಿಸಿದೆ. ಈ ರಕ್ಷಿಸುವಿಕೆಯ ಸಂಗತಿ ಇದೆಯಲ್ಲ, ಈ ರಕ್ಷಿಸುವಿಕೆಯ ಸಂಗತಿಗೆ ತ್ಯಾಗ ಎನ್ನುವಂತಹದ್ದು ದಾರಿಯಾಗಿತ್ತು, ತ್ಯಾಗ ಎನ್ನುವಂತಹದ್ದು ಮಾರ್ಗವಾಗಿರ್ತದೆ. ಅದಕ್ಕಾಗಿ ದೇವಯಜ್ಞ, ಪಿತೃಯಜ್ಞ, ಆಮೇಲೆ ಮೂರನೇದು ಋಷಿಯಜ್ಞ ಎನ್ನುವಂಥ. ಋಷಿ ಅಂದ್ರೆ ಬೇರೆ ಅಲ್ಲ, ನಾನು ಮೊದಲು ಹೇಳಿದ್ದೇನಲ್ಲ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿದ್ದೇನೆ. ಆ ಗುರವೇ ನಮಃ ಅಂತ ನಮಸ್ಕರಿಸುವಂತಹ ಗುರುವೇ ಆತನೇ ಋಷಿ. ಅವರನ್ನ ದೃಷ್ಟಾರರು ಅಂತ ಆ ಕಾಲದಲ್ಲಿ ಹೇಳಿದ್ರು. ಇವತ್ತಿನ ಈ ಬೃಹತ್ತಾದಂತಹ ಉಪನಿಷತ್ತನ್ನ ನಮಗೆ ಕಾಣಿಸಿಕೊಟ್ಟವರು ಯಾರು? ಕಾಣಿಕೆಯಾದವರು ಯಾರು? ಕಾಣಿಸಿಕೊಟ್ಟವರು ಕಾಣಿಕೆಯಾದರು. ಅವರ ಕಾಣಿಕೆ ಅವರ ಯಾವ ಉಪಾಯನ ಅಂತ ನಾವು ಹೇಳ್ತೇವೋ ಬಹಳ ಬೃಹತ್ತಾದದ್ದು. ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ, ನಮಗೆ ಗೊತ್ತಿಲ್ಲ, ನಮಗೆ ಅದರ ಅರ್ಥ ಆಗಿಲ್ಲ ಅಂತೇಳಿ ನಾವು ಅದನ್ನು ತಿರಸ್ಕರಿಸುವುದಿಲ್ಲ. ತಿರಸ್ಕರಿಸುವುದಲ್ಲ, ತಿರಸ್ಕರಿಸ್ತೇವೆ ನಾವು ಎಷ್ಟೋ ಸಂದರ್ಭದಲ್ಲಿ. ಹಾಗಾಗಿ ಋಷಿ ಯಜ್ಞ ಎನ್ನುವಂಥ, ಆಮೇಲೆ ಮನುಷ್ಯ ನೀನಾರಿಗಾದಿಯೋ ಎಲೆ ಮಾನವ ಅಂತ ಗೋವು ಮನುಷ್ಯನ ಪ್ರಶ್ನಿಸ್ತದೆ. ಹಾಯೇ ಹರಿಗೋಲಾದೆ ರಾಯರ ಹೇರಿಗೆಯಾದೆ ರಾಯರ ಕಾಲಿಗೆ ಮುಳ್ಳೊತ್ತುವಾದೆ ನೀನಾರಿಗಾದೆಯೋ ಎಲೆ ಮಾನವ. ನಾವು ಯಾರಿಗಾಗಿದ್ದೇವೆ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋಣ. ನಾವು ಯಾರಿಗಾಗಿದ್ದೇವೆ, ನಾವು ಯಾರಿಗಾಗಿದ್ದೇವೆ ಅನ್ನೋದಕ್ಕಿಂತ ನಮಗೆ ನಾವೇ ಆಗಬೇಕು. ಇದು ಮನುಷ್ಯ ಅರ್ಥ ಮಾಡಿಕೊಳ್ಳಿ, ನಮಗೆ ನಾವೇ ಆಗಿಕೊಳ್ಳಬೇಕಾಗಿ. ಇದನ್ನೇ ವಿವೇಕಾನಂದರು ಪುರುಷ ಸಿಂಹನಂತೆ ಎನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ನಮ್ಮಲ್ಲಿ ಆ ದಾಷ್ಟ್ಯತೆ ಇದೆ, ನಮ್ಮಲ್ಲಿ ಆ ಶಕ್ತಿ ಇದೆ, ನಮ್ಮಲ್ಲಿ ಅಂತಹ ಔಚಿತ್ಯ ಇದೆ, ನಮ್ಮಲ್ಲಿ ಅಂತಹ ಒಂದು ವಿಶಿಷ್ಟವಾದಂತಹ ಮಹೋನ್ನತವಾದಂತಹ ಅತ್ಯುನ್ನತವಾದಂತಹ ಪ್ರಕೃತಿ ಇದೆ ನಮ್ಮ ಶರೀರದಲ್ಲಿ. ನಮ್ಮದನ್ನು ಪಡೆದಿದ್ದೇವೆ, ನಾವದನ್ನು ಹೊಂದಿದ್ದೇವೆ. ಈ ಒಂದು ಕಲ್ಪನೆಯನ್ನು ನಾವು ಮಾಡಿಕೊಂಡ್ರೆ ಬಹುಶಃ ಶರೀರಕ್ಕೆ ಯಾವುದು ಉಂಟು, ಯಾವುದು ಹತ್ರ ಬರಲಿಕ್ಕಿಲ್ಲ. ನಾವು ಚಿಕ್ಕವರಿರುವಾಗ
ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಮಾತ್ರ ಗ್ರಹಿಸಬೇಡಿ, ದಯವಿಟ್ಟು ಗ್ರಹಿಸಬೇಡಿ. ನಮಗೆ ಉಪನಯನ ಮಾಡಿದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಒಂದು ಮಾತನ್ನು ಹೇಳಿದರು, ನಿನಗೆ ಜನಿವಾರ ಹಾಕಿದ್ದೇನೆ, ನಿನ್ನ ಹತ್ರ ಯಾರೂ ಬರೋದಿಲ್ಲ ಅಂತ. ಹೆಂಡತಿ ಮಕ್ಕಳು ಎಲ್ಲ ಹತ್ರ ಬಂದರು, ಪ್ರಶ್ನೆ ಬೇರೆ. ಜನಿವಾರ ಹಾಕಿದ್ದೇನೆ, ನಿನ್ನ ಹತ್ರ ಯಾರೂ ಬರೋದಿಲ್ಲ ಅಂತ. ಬಸವಣ್ಣ ಜನಿವಾರ ಹರಿದೋಗಿ ಹೋದಂತೆ. ನೋಡಿ ಎಷ್ಟು ವೈರುಧ್ಯ ಅಂತ ಅಂದ್ರೆ ಇದರ ಅರ್ಥ ಏನು? ಜನಿವಾರವನ್ನ ಹಾಕಿದ್ದೇನೆ ಅಂದ್ರೆ ನಿನ್ನಲ್ಲಿ ಒಂದು ವಿಶಿಷ್ಟವಾದಂತಹ ಬಲವನ್ನು ನಾನು ಕೊಟ್ಟಿದ್ದೇನೆ, ತುಂಬಿದ್ದೇನೆ. ಅದೇ ಪುರುಷ ಬಲ. ಪುರುಷೋ ವೈ ಸಹ ರಸೋ ವೈ ಸಹ. ಪಿ ಎಸ್ ಶ್ರೀಧರರು ರಸೋ ವೈ ಸಹ ಇರುವಂತಹ ರಸೋ ವೈ ಸಹ, ಯಾವ ರಸವೋ ಅದಿವೆ ಅಂತ ಹೇಳಿದಂತೆ. ಪುರುಷೋ ವೈ ಸಹ, ಯಾವ ಪುರುಷನೋ ಅದೇ ಅದೇ ಪುರುಷನೇ, ಬೇರೆ ಅಲ್ಲ ಅಂತ ಹೇಳಿ. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾದ, ಸಭೂಮಿ ವಿಶ್ವತೋರೂಪ ಅತ್ಯತಿಷ್ಠ ದಶಾಂಗುಣ. ಇದು ಪುರುಷನ ಒಂದು ವಿಶಿಷ್ಟವಾದಂತಹ ಲಕ್ಷಣ ಅಂತ ಹೇಳ್ತಾರೆ. ಪುರುಷೋ ವೈ ಸಹ, ಅದನ್ನ ಜನಿವಾರ ಎನ್ನುವ ಮಾಧ್ಯಮದ ಮೂಲಕ ನಮಗೆ ಕೊಟ್ಟದ್ದು ತಂದೆಯವರು. ಅದನ್ನೇ ಹೇಳಿದ್ರು ಪ್ರತಿಯೊಬ್ಬರಿಗೂ, ತಂದೆಯಾದವ ತಾಯಿಯಾದವರು ಆ ಪುರುಷತನವನ್ನು ಪೂರೈಸಿದಳು ಅಂತಾದ್ರೆ ಆತ ಪುರುಷವಂತನಾಗಿ ಬಾಳ್ತ. ಎಂತಹ ಸಂದರ್ಭದಲ್ಲಿಯೂ ಆತ ಎದೆಗುಂದದೆ, ಹೃತಿ ಧೃತಿ ಇವುಗಳನ್ನು ಕಳೆದುಕೊಳ್ಳದೆ ತನ್ನ ಬದುಕಿನ ನಿರ್ಮಿತಿಯನ್ನು ಮಾಡಿಕೊಳ್ಳಿಕ್ಕೆ ಸಮರ್ಥನಾಗ್ತ. ಹಾಗಾಗಿ ಅದನ್ನು ನಾವು ಮನುಷ್ಯ ಯಜ್ಞ ಎನ್ನುವುದಕ್ಕೆ ಸೇರಿಸ್ತೇವೆ. ಹಾಗಿದ್ರೆ ಭೂತ ಯಜ್ಞ ಅಂದರೆ ಯಾವ? ನಮಗೆ ಭೂತ ಗೊತ್ತಿದೆ, ಹಯಾದಕ ಭೂತ ಅಂತ ನಾವು ಕೇಳಿದ್ದೇವೆ, ತಿಳಿದಿದ್ದೇವೆ. ಹೊರ ಫಿಲ್ ನಮಗೆ ಗೊತ್ತಿದೆ, ಆದರೆ ಈ ಭೂತ ಅದನ್ನ ಭೂತ ಭೌತ ಜಂತುವಿನ ನರಜನ್ಮ ದುರ್ಲಭ. ಎಲ್ಲ ಜಂತುಗಳಲ್ಲಿ ಈ ಮನುಷ್ಯ ಜನ್ಮ ಎನ್ನುವಂಥದ್ದು ಇದು ದುರ್ಲಭ, ಎಲ್ಲರಿಗೂ ಸಿಗಲಿಕ್ಕೆ. ಆ ಜನ್ಮವನ್ನು ಎತ್ತಿ ನಾವು ಬಂದದ್ದು, ಬರುವಾಗ ಬರುತ್ತಿರುವಂತೆ ಈ ಜನ್ಮಿಸಿಕೊಂಡಿರುವಂತಹ ನಾವು ಯಾರ್ಯಾರಿಗೆ, ಯಾವ ಪ್ರಾಣಿಗೆ, ಯಾವ ಪಕ್ಷಿಗೆ, ಯಾವ ಜಂತುಗಳಿಗೆ, ಯಾವ್ಯಾವ ರೀತಿಯಿಂದ ನಾವು ಸಹಕಾರಿಯಾದ್ವಿ ಎನ್ನುವುದನ್ನು ಒಂದು ಸಾರಿ ನಾವು ಪ್ರಶ್ನಿಸಿಕೊಳ್ಳಬೇಕು. ಶ್ರಾದ್ದದಲ್ಲಿ ವಯಸ್ಸಿಗೆ ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಸಂಪ್ರದಾಯ ಕೆಲವಷ್ಟು. ವಯಸ್ಸ ಅಂದ್ರೆ ಶುದ್ಧ ಕನ್ನಡದಲ್ಲಿ ಕಾಗೆ. ಇಡೀ ಲೋಕವನ್ನ ಶುದ್ಧವಾಗಿಡುವಂತಹ ಒಂದು ಪಕ್ಷಿ ಅಂದ್ರೆ ಕಾಗೆ. ಕೇವಲ ತಾನೊಬ್ಬನೇ ಅಲ್ಲ, ಕಾ ಕಾ ಅಂತ ಕೂಗಿ ಹತ್ತು ಕಾಗೆಗಳನ್ನು ಸೇರಿಸಿ ಬಿದ್ದಿರೋ ಅಮೇಧ್ಯವನ್ನ ಕೆಲವೇ ಕ್ಷಣದಲ್ಲಿ ಅದು ತಿಂದು ಕಾಗೆ ಮಾಡಿತ್ತು. ಅದೇ ದಾರಿಯಲ್ಲಿ ಹೋಗುವಾಗ ಒಂದು ಪ್ರಾಣಿ ಸತ್ತು ಬಿದ್ದಿದೆ ಅಂತ ಹೇಳಿ ಒಂದು ಸಣ್ಣ ಹೆಗ್ಗಣ ಹೆಗ್ಗುಣ ಹೆಗ್ಗಣ ಸತ್ತು ಬಿದ್ದಿದೆ ಅಂತ ಇಟ್ಕೊಂಡು ನಾವೇನು ಮಾಡ್ತೀವಿ? ನಾವೇನು ಮಾಡ್ತೇವೆ ಆ ಹೆಗ್ಗಣವನ್ನು ಕಂಡಾಗ? ಹಾ, ಮೂಗನ್ನು ಮುಚ್ಕೊಳ್ತೀವಿ ಮೊದಲು. ಆ ವಾಸನೆಯನ್ನು ನಮ್ಮ ವಾಸನೆ ಅಲ್ಲ ನಾತ, ಅದನ್ನು ನಮ್ಮ ಹತ್ರ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ರೂಪನೆ ಬಾರಿ ಆ ಕಡೆ ದಾಟಿ ಹಾಗೆ ಬಂದಿರುತ್ತೆ. ಜಂತುವಾಗಿರುವಂತಹ ಅದು ಅದಕ್ಕೊಂದು ಮೋಕ್ಷ ಕೊಡಬೇಕಲ್ಲ. ಅದನ್ನು ಎಲ್ಲಿ ಎಸೆಯಬೇಕೋ ಅಲ್ಲೇ ಎಸೆದು ಬಿಟ್ಟರೆ ಅದಕ್ಕೆ ಮೋಕ್ಷ ಸಿಕ್ಕಂತೆ. ಆ ಎಸೆಯುವಿಕೆಯ ಪ್ರವೃತ್ತಿ ನಮಗಿಲ್ಲ. ಅದಕ್ಕೆ ಪ್ರತ್ಯೇಕವಾಗಿ ಸ್ವಚ್ಛತಾ ಆಂದೋಲನವನ್ನೇ ಮಾಡಬೇಕಾಗಿದೆ. ಅವ ಮಾಡೋದಿದ್ರೆ ಮಾಡಿ, ಹೆಸರು ಹೇಳೋದಿಲ್ಲ ನಾನು, ಅವ ಮಾಡೋದಿದ್ರೆ ಮಾಡಲಿ, ನಾನು ಯಾಕೆ ಮಾಡಬೇಕು ಅಂತ ಹೇಳುವಿಕೆ. ಈ ಪ್ರವೃತ್ತಿಯನ್ನ ನಾವೆಲ್ಲ, ನಾವು ನೀವು ಅಂತ ಹೇಳ್ತಾ ಇಲ್ಲ, ನಾವೆಲ್ಲ ಅಂತ ನಾನೇ ಅದನ್ನು ಹೇಳಿಕೊಡ್ತಾ ಇದ್ದೇನೆ. ನಾವೆಲ್ಲ ಅದನ್ನ ಅಳವಡಿಸಿಕೊಂಡಿದ್ದೇವೆ. ಮನೆ ಸ್ವಚ್ಛ ಆದರೆ ಸಮಾಜ ಸ್ವಚ್ಛ ಆಗ್ತದೆ ಅಂತ ಎರಡು ಅರ್ಥ ಇದೆ ಇದಕ್ಕೆ. ಮನೆ ಸ್ವಚ್ಛ ಆದರೆ ಸಮಾಜನೇ ಸ್ವಚ್ಛ ಆಗ್ತದೆ ಅಂತ ಎರಡು ಅರ್ಥ ಇದೆ ಅಂತ ನಾನು ಹೇಳಿದ. ಎಷ್ಟು ಈ ಸ್ವಚ್ಛತೆಯ ಒಂದು ಕಲ್ಪನೆ ಇದೆಯಲ್ಲ, ಈ ಸ್ವಚ್ಛತೆಯ ಕಲ್ಪನೆಯ ಹಿನ್ನೆಲೆಯಲ್ಲಿ ಭೂತಯಜ್ಞ ಎನ್ನುವಂಥದ್ದು ಪ್ರಮುಖವಾಗಿರುತ್ತದೆ.
ಶರೀರದಲ್ಲಿ ಯಾವುದೋ ಒಂದು ವಿಪತ್ಕಾರಿ ಜಂತು ಸೇರಿದೆ ಅಂತಿದ್ರೆ ಅದಕ್ಕೆ ತಕ್ಕ ಮೆಡಿಸನ್ ಅನ್ನು ನಾವು ತಗೊಳ್ತೀವಿ. ಯೋಗ್ಯವಾದಂತಹ ಮೆಡಿಸಿನ್ ಮೂಲಕ ನಾವು ಅದನ್ನು ಉಪಶಮನ ಮಾಡಿಕೊಳ್ತೇವೆ. ಹಾಗೆ ಬಾಹ್ಯದಲ್ಲಿಯ ಯಾವುದೋ ಜಂತು ನಮಗೆ ಸಹಕಾರಿಯಾಗಿದೆ ಅಂತಿದ್ರೆ ನಾವು ಅದಕ್ಕೆ ಉಪಕೃತರಾಗಲೇಬೇಕಾಗ್ತದೆ. ಮನೆಯಲ್ಲಿ ನಾವು ಒಂದು ಆಕಳನ್ನು ಕಟ್ಟಿದ್ದೇವೆ ಅಂತ ಇಟ್ಕೊಳ್ಳೋಣ. ನಮ್ಮಲ್ಲಿ ಲೋಕರೂಢಿಯಲ್ಲಿ ಒಂದು ಮಾತಿದೆ, ಆಕಳನ್ನು ಹಿಂಡೋರು ಅಂತ. ಆಕಳನ್ನ ಹಿಂಡೋದು ಹಾಲು ಕರೆಯೋದು ಅಂತ ಅಲ್ಲ, ಆಕಳನ್ನೇ ಹಿಂಡ್ತಾನೆ. ಅದಕ್ಕೆ ಬೇಕಷ್ಟು ಹೊಟ್ಟೆಗೆ ಕೊಡ್ಲಿಕ್ಕಿಲ್ಲ, ಅದನ್ನೇ ಚೆನ್ನಾಗಿ ಸಾಕಾಣಿಕೆಯನ್ನು ಮಾಡಲಿಕ್ಕಿಲ್ಲ. ಅದು ಹಾಲು ಕಡಿಮೆ ಆದರೆ ಆತ ಅದು ಏನೋ ತೊಂದರೆಯಾಗಿದೆ ಅನ್ನೋದನ್ನು ಯೋಚನೆ ಮಾಡಿದ್ದೇನೆ. ಎಷ್ಟು ಪ್ರಯತ್ನ ಪಟ್ಟಾಯಿತು ಅವ್ರ ಹಾಲನ್ನ ಕರುವಿಗೂ ಕೊಡ್ದೇನೆ ಇವನೇ ತಗೊಳ್ತಾರೆ. ಇದು ಒಂದು ರೀತಿಯಲ್ಲಿ ನಾವು ಆ ಪ್ರಾಣಿಗೆ ಹಿಂಸೆಯನ್ನು ಮಾಡಿದಂತೆ. ಶ್ಲೋಕಾರ್ಧೇನ ಪ್ರವಕ್ಷಾಮಿ ಯದುಕ್ತಂ ಗ್ರಂಥಕೋಟಿಗೆ, ಯೋಚನೆ ಮಾಡಿ, ಶ್ಲೋಕಾರ್ಧೇನ ಪ್ರವಕ್ಷಾಮಿ ಯದುಕ್ತಂ ಗ್ರಂಥಕೋಟಿಗೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಬೀಡ. ಅರ್ಧ ಶ್ಲೋಕದಲ್ಲಿ ಹೇಳಿದಂತೆ ಆ ಕಾಲದಲ್ಲಿ ಶ್ಲೋಕಾರ್ಧೇನ ಪ್ರವಕ್ಷಾಮಿ ಹೇಳಲ್ಪಟ್ಟಿದೆ ಅಂತ, ಅರ್ಧ ಶ್ಲೋಕದಿಂದ ಹೇಳಲ್ಪಟ್ಟದ್ದು. ಪರೋಪಕಾರ ಪುಣ್ಯಾಯ ಪಾಪಾಯ ಪಾಪತ್ವವನ್ನು ಸೂಚಿಸುವ, ಪಾಪತ್ವವನ್ನು ವ್ಯಕ್ತಪಡಿಸುವ, ಪಾಪಿಯಾಗಿ ನಾವು ಇರುವ ಸಂಗತಿಗಳು ಎಷ್ಟೋ ರೀತಿಯಿಂದ ನಮ್ಮ ವರ್ತನೆಯಿಂದ ವ್ಯಕ್ತಗೊಳ್ತಾ ಇರ್ತದೆ. ಅಂತಹ ಎಲ್ಲ ಆವರ್ತಿತವಾದಂತಹ ವರ್ತನೆಗಳಿಂದ ನಾವು ಬರಬೇಕು ಅಂತಿದ್ರೆ ಕೆಲವು ಮಟ್ಟಿನ ಪುಣ್ಯವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಕೊನೆಯ ಜಂತು ಎಂದು ಅದನ್ನ ನಾವು ಮಾಡುವುದರ ಮೂಲಕ, ಪಂಚ ಯಜ್ಞಗಳನ್ನ ನಾವು ಪೂರೈಸುವುದರ ಮೂಲಕ, ಪಂಚ ಯಜ್ಞಗಳನ್ನ ನಾವು ಮಾಡುವುದರ ಮೂಲಕ ನಮ್ಮ ಬದುಕಿನ ಒಂದು ಚೌಕಟ್ಟನ್ನ ನಿರ್ಮಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಈಶೋಪನಿಷತ್ತು ಕರ್ಮ ಎನ್ನುವಂಥ ಪದವನ್ನು ನಾನು ಬಳಸಿದ್ದೆ. ಉಪನಿಷತ್ತಿನ ಸೂತ್ರಗಳೆಲ್ಲ, ಉಪನಿಷತ್ತಿನ ಅನೇಕ ಸೂತ್ರಗಳು ಬರ್ತವೆ, ಆ ಸೂತ್ರಗಳನ್ನೆಲ್ಲ ನಾವು ಬ್ರಹ್ಮಸೂತ್ರ ಅಂತ ಹೇಳ್ತೇವೆ. ಉಪನಿಷತ್ತು ಮೊದಲನೆಯದು, ಬ್ರಹ್ಮಸೂತ್ರ ಅದರ ಭಾಗ, ಆಮೇಲೆ ಭಗವದ್ಗೀತೆ ಮತ್ತು ಇದನ್ನು ಮೂರು ಪ್ರಸ್ಥಾನಗಳು ಅಂತಿರುತ್ತೆ. ಉಪನಿಷತ್ತು, ಬ್ರಹ್ಮಸೂತ್ರ ಹಾಗೂ ಭಗವದ್ಗೀತೆ ಪ್ರಸ್ಥಾನ ತ್ರಯ. ಒಂದು ಎತ್ತರದ ಗುಡ್ಡವನ್ನು ನಾವು ಏರ್ತೇವೆ, ಏರ್ತೇ ಏರ್ತಾ ನಮಗೆ ಬಹಳ ಸುಸ್ತಾಗುತ್ತೆ. ಸುಸ್ತಾದಾಗ ಗುಡ್ಡದ ತಲೆಯನ್ನು ತಲುಪಲಿಕ್ಕೆ ಇನ್ನೆಷ್ಟೋ ಮೈಲುಗಳನ್ನು ನಾವು ಏರಬೇಕಾಗ್ತದೆ. ಆಗ ಅದಕ್ಕೆ ಬೇಕಾದಂಥ ಒಂದು ನೆಲೆಯನ್ನು ಮುಟ್ಟಿ, ಆ ನೆಲೆಗೆ ಇನ್ನೊಂದು ಅರ್ಥ ಪ್ರಸ್ಥಾನ. ಪ್ರಸ್ಥಾನ ಪ್ರಕೃಷ್ಟವಾದಂಥ ಸ್ಥಾನ, ನಿರ್ದಿಷ್ಟವಾದಂಥ ತಾಣ, ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಲಿಕ್ಕೆ, ಸ್ವಲ್ಪ ಮಟ್ಟಿಗೆ ನಾವು ಫ್ರೀ ಆಗಿರ್ಲಿಕ್ಕೆ, ಫ್ರೀ ಮೈಂಡೆಡ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಸಾಗಲಿಕ್ಕೆ ಅನುಮಾನಲಿಕ್ಕೆ ಬೇಕಾದದ್ದು ಯಾವುದೋ ಅದನ್ನೇ ನಾವು ಪ್ರಸ್ಥಾನ ಅಂತ. ಈ ಮೂರು ಪ್ರಸ್ಥಾನಗಳು ಬಹಳ ಮಹತ್ವ. ಬ್ರಹ್ಮಸೂತ್ರ ಎನ್ನುವುದು ಅಹಂ ಬ್ರಹ್ಮಾಸ್ಮಿ ಕೇಳಿರಬಹುದು, ಅಹಂ ಬ್ರಹ್ಮಾಸ್ಮಿ ಇದು ಬ್ರಹ್ಮಸೂತ್ರ. ತತ್ವಮಸಿ ಇದು ಬ್ರಹ್ಮಸೂತ್ರ. ಬ್ರಹ್ಮಸೂತ್ರಗಳನ್ನ ಪ್ರತಿಯೊಂದು ಉಪನಿಷತ್ತಿನಲ್ಲೂ ನಾವು ಗುರುತಿಸಲಿಕ್ಕೆ ಸಾಧ್ಯ. ಯೋಗ ಕರ್ಮಶು ಕೌಶಲ್ಯ, ಯೋಗ ಚಿತ್ತವೃತ್ತಿ ನಿರೋಧ, ಅಮೃತಸ್ಯ ಪುತ್ರ ಸರ್ವೇಪಿ ಅಮೃತಸ್ಯ ಪುತ್ರ ಅಲ್ಲಿಂದ ತಗೊಂಡು ಸರ್ವೇಸಿ ಸರ್ವೇಪಿ ಅಮೃತಸ್ಯ ಪುತ್ರ, ಇದಿಷ್ಟು ಸೇರಿ ಒಂದು ಸೂತ್ರ. ಸೂತ್ರ ಸುಸೂತ್ರ, ಸೂತ್ರವನ್ನು ಯಾರು ತಿಳ್ಕೊಳ್ತಾರೋ ಅವರು ಸುಸೂತ್ರವಾಗಿ ತಮ್ಮ ಬದುಕನ್ನು ನಿರ್ಮಿಸಲಿಕ್ಕೆ ಬದುಕನ್ನು ನಿರ್ವಹಿಸಿಕೊಳ್ಳಿಕ್ಕೆ ನಿರ್ವಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸೂತ್ರದ ಮೂಲಕ. ಹಾಗಾಗಿ ಬ್ರಹ್ಮಸೂತ್ರ ಎನ್ನುವುದು ಎಲ್ಲ ಉಪನಿಷತ್ತಿನಲ್ಲೂ ಬಳಕೆಯಾಗಲ್ಪಟ್ಟು ಅದಕ್ಕೆ ಬೇಕಾದಂಥ ಭಾಷೆಗಳು
ಅವನನ್ನು ಇಟ್ಕೊಂಡು ಅನೇಕರು ಭಾಷ್ಯಕಾರರು ತಮ್ಮ ಭಾಷ್ಯವನ್ನು ರಚನೆ ಮಾಡಿದರು. ಆದ್ಯಶಂಕರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಅದ್ವೈತ ದ್ವೈತ ವಿಶಿಷ್ಟಾದಂತಹ ಬಹಳ ಪ್ರಮುಖವಾದಂತಹ ಸಿದ್ಧಾಂತಗಳನ್ನು ಮಂಡಿಸುವ ಸಂದರ್ಭದಲ್ಲಿ ತಮ್ಮ ಒಪಿನಿಯನ್, ತಮ್ಮ ಅಭಿಪ್ರಾಯವನ್ನು ಸೂತ್ರವನ್ನು ಇಟ್ಕೊಂಡು ಅದನ್ನು ವ್ಯಕ್ತಪಡಿಸಿದ್ದಾರೆ. ಅದರೊಳಗೆ ಸ್ವಲ್ಪ ನೆಲೆಯಾಗಿ ನಿಂತದ್ದೇ ಅದ್ವೈತ ತತ್ವ ಮಾತ್ರ. ದ್ವೈತ ಅಲ್ಲ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಬ್ರಹ್ಮ ನಾವೈವ ನಾಪರ. ಅದಕ್ಕೆ ಉಡುಪಿಯ ಒಬ್ಬ ವಿದ್ವಾಂಸರು ಅವರು ಬೇರೆ ರೀತಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಈ ಮೂರನ್ನು ಹೇಳ್ತೀರಲ್ಲ, ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಬ್ರಹ್ಮದ ಹೊರತಾಗಿ ಇನ್ನೊಂದಿಲ್ಲ. ಬ್ರಹ್ಮ ನಾವೈವ ನಾಪರ, ಬ್ರಹ್ಮದ ಹೊರತಾಗಿ ಇನ್ನೊಂದಿಲ್ಲ. ಜಗತ್ತು ಮಿಥ್ಯ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು ಪ್ರಶ್ನೆ ಹೇಳ್ತಾರೆ. ಜಗತ್ತು ಮಿಥ್ಯ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಅದಕ್ಕೆ ತಿರುಗಿ ಇನ್ನೊಂದು ಪ್ರಶ್ನೆ ನೀಡುವಂತಿದೆ. ನೀನು ಮಿಥ್ಯವು ಸತ್ಯವು, ತೊಮ್ಮ ಎನ್ನುವಂಥದ್ದು ಇದೆಯಲ್ಲ, ತೊಮ್ಮ ಅಂದ್ರೆ ನೀನು ಅಂತ, ನೀನು ಎನ್ನುವಂಥದ್ದು ಮಿಥ್ಯವು ಸತ್ಯವು. ಪ್ರಶ್ನೆ ಕೇಳಿದರು ಉತ್ತರ ಬಳಿಕ. ಇದು ಅದ್ವೈತ ತತ್ವದ ಒಂದು ಪ್ರಾತಿನಿಧಿಕವಾದಂಥ ಸಂಗತಿಯ ಪ್ರಕಾಶ. ನಾನು ಎನ್ನುವುದು ನನಗೆ ಗೊತ್ತಿದೆಯೋ, ಸ್ವಲ್ಪ ಕಠಿಣದ ಕಡೆಗೆ ಹೋಗ್ತಾ ಇದ್ದೇನೆ, ನಾನೀಗ ಸ್ವಲ್ಪ ಕಠಿಣದ ಕಡೆಗೆ ಹೋಗ್ತಾ ಇದ್ದೀನಿ. ಅಲ್ಲ, ಕಠಿಣ ಅಂತ ಹೇಳಿಕೊಳ್ಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ. ನಾನು ಎನ್ನುವುದು ನನಗೆ ಗೊತ್ತಿದೆಯೋ, ನಿಮ್ಮನ್ನೇ ನಾನು ಪ್ರಶ್ನಿಸ್ತೀನಿ, ನಾನು ಎನ್ನುವಂಥದ್ದು ನನಗೆ ಗೊತ್ತಿದೆಯೋ? ನನಗೆ ಅದು ಗೊತ್ತಾದರೆ ನನಗೆ ನಾನು ಯಾರು ಎನ್ನುವುದು ನನಗೆ ಗೊತ್ತಾಯಿತು ಅಂತ ಮುಗಿದು. ಗೊತ್ತಿಲ್ಲದೇ ನಾವು ಏನೇನೋ ವ್ಯವಹರಿಸ್ತಾ ಇರ್ತೀವಿ, ಏನೇನೋ ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ. ನಾನು ಎನ್ನುವುದು ನನಗೆ ಗೊತ್ತಾಯಿತು ಅಂತಾದರೆ ನಮ್ಮ ವ್ಯವಹರಿಸುವಿಕೆಯ ಕ್ರಮವೇ ಬೇರೆ. ನಾನು ಹೊರಗಿನ ನನ್ನ ಈ ಶರೀರ ಅಲ್ಲ, ನಾನು ಎನ್ನುವಂಥದ್ದು ಇದಲ್ಲ, ನಾನು ಎನ್ನುವಂಥದ್ದು ಒಳಗಿದೆ. ಈ ಒಳಗಿರುವುದೇ ವಿಷಯ, ನಾನು ಎನ್ನುವುದೇ. ಅದಕ್ಕಾಗಿ ಅಹಂ ಬ್ರಹ್ಮಾಸ್ಮಿ ನಾವು ಹೇಳ್ತೇವೆ. ಸೋಹಂ ಭಾವೇನ ಪೂಜೆಯೇ ತತ್ಪದ ದೇಹೋ ದೇವಾಲಯ ಪ್ರೋಕ್ತೋ ದೇಹೋ ಜೀವ ಸದಾಶಿವ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇ ತತ್ಪದ. ಅದನ್ನೇ ಇನ್ನೊಬ್ಬರು ಹೇಳಿದ್ರಂತೆ, ಸಹ ಅಹಂ ಭಾವೇನ ಪೂಜೆಯೇ ತತ್ಪದ. ಸಹ ಅಂದ್ರೆ ಅವನು ಅಹಂ ಭಾವೇನ ಪೂಜೆ ಮಾಡಿದ. ಸೋಹಂ ಆ ದೇವರು ಎನ್ನುವಂಥ ಒಂದು ಮಹತ್ತರವಾದಂಥ ಶಕ್ತಿ ಇದೆಯಲ್ಲ, ಆ ಮಹತ್ತರವಾದಂಥ ಶಕ್ತಿಯೇ ನಾನು ಅಂತ ತಿಳ್ಕೊಂಡು ಮಾಡುವ ಪೂಜೆಗೂ ಅಹಂಭಾವದಿಂದ ಮಾಡುವ ಪೂಜೆ. ಉದರ ನಿಮಿತ್ತಂ ಬಹುಕೃತ ವೇಷ, ವೇಷಧಾರಣೆ ಎಲ್ಲ ಇದೆ, ಭಸಿತ ಭಸ್ಮ ಇದೆ, ರೇಷ್ಮೆಯ ಶಾಲನ್ನು ಹೊತ್ತಿದ್ದಿದೆ, ಎಷ್ಟೋ ಮಡಿಕೆಯ ಮಡಿಯನ್ನು ಹುಟ್ಟಿದ್ದಾನೆ, ಕಪ್ಪನೆಯ ಕೈಗಾತ್ರದ ಜನಿವಾರವನ್ನು ಧರಿಸಿದ್ದಾನೆ. ಹಾಗೆ ಬಾಯಿಯಲ್ಲಿ ಮಂತ್ರ ಪಟಪಟನೆ ಉದುರ್ತಾ ಇದೆ, ಎಲ್ಲವನ್ನು ಮಾಡ್ತಾ ಇದ್ದಾನೆ. ಹೊರಜಗತ್ತಷ್ಟು ಕಲಿಯಲೆ ಇಷ್ಟೆಲ್ಲ ಮಾಡಿಕೊಂಡು ಏನಾಯಿತೋ ಅಲ್ಲೇನಾಯಿತೋ ಇಲ್ಲಿ ಏನಾಯಿತೋ ಹೀಗೆ ಏನೇನೋ ಎಲ್ಲವನ್ನು ಯೋಚನೆ ಮಾಡ್ತಾ ಮಾಡ್ತಾ ಆತ ಒಳಗಿನದನ್ನು ಮರೆತು ಹೊರಗಿನದರ ಕಡೆಗೆ ಲಕ್ಷ್ಯವನ್ನು ಹರಿಸಿಬಿಟ್ಟ. ಒಳಗಿನದನ್ನು ಮರೆತು ಹೊರಗಿನ ಕಡೆಗೆ ಲಕ್ಷ್ಯವನ್ನು ಹರಿಸುವುದರ ಮೂಲಕ ಆತ ನಾನು ಎನ್ನುವುದನ್ನು ಮರೆತುಬಿಡ್ತ. ಹಾಗಾಗಿ ನಾನು ಎನ್ನುವುದರ ಪ್ರಜ್ಞೆ ಯಾರಿಗೆ ಯಾವ ವೇಳೆಯಲ್ಲಿ ಬರುತ್ತದೋ ಆ ವೇಳೆಯಲ್ಲಿ ನಾನು ಎನ್ನುವುದು ಮಾತ್ರ ಉಳಿತು. ನಾನು ಎನ್ನುವಂಥದ್ದು ಮಾತ್ರ ಉಳಿತು. ಆಧ್ಯಾತ್ಮಿಕವಾಗಿ ಓದಿದವರು ಅನೇಕರಿದ್ದಾರೆ ಎಂದು ನಾನು ತಿಳ್ಕೊಡ್ತೇನೆ, ಯಾಕಂದ್ರೆ ಹಣ್ಣಾದವರು ಬಹಳ ಇದ್ದಾರೆ. ಹಾಗಾಗಿ ಹಣ್ಣಾದವರು ಬಹಳ ಇದ್ದಾರೆ. ಹಣ್ಣಾದವರು ಅವೆಲ್ಲವನ್ನ ತಿಳಿದಿದ್ದಾರೆ. ಪಂಡಿತರು, ಪಾಮರರು, ಪ್ರಜ್ಞಾವಂತರು. ನಾನು ತಿಳ್ಕೊಂಡದ್ದು ಪಂಡಿತರು ಪಾಮರರು ಅಲ್ಲ, ಪ್ರಜ್ಞಾವಂತರಿದ್ದಾರೆ ಅಂತ. ಹಾಗಾಗಿ
ಈ ಪ್ರಜ್ಞೆಯ ಪ್ರವಹನ ಎನ್ನುವುದು ಬಂದಿದೆಯಲ್ಲಿ ಅದನ್ನು ಸೇರಿಸಿಕೊಳ್ಳುವಿಕೆಯ ಒಂದು ಮೂಲಭೂತವಾದಂಥ ಶಕ್ತಿ ಸುಪ್ತವಾಗಿ ನಮ್ಮಲ್ಲಿ ಅಡಕವಾಗಿದೆಯಲ್ಲ ಅಲ್ಲಿಂದಲೇ ನಾನು ಎನ್ನುವುದರ ಚಿಂತೆ ಪ್ರಜ್ಞೆಯನ್ನು ಮೂಡಿಸಿಕೊಳ್ಳುವ ಆರಂಭವೇ ಚಿಗುರೇ ನಾನೇ ಎನ್ನುವಂತೆ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ದಾರಿಯಲ್ಲಿ ಸಾಗುವಾಗ ಒಂದು ವಾಹನವನ್ನು ತಗೊಂಡು ನಾವು ಹೋಗ್ತಾ ಇದ್ದೇವೆ ಒಂದು ಬೈಕ್ ತಗೊಂಡು ನಾವು ಹೋಗ್ತಾ ಇದ್ದೇವೆ ನಮಗೆ ಕೆಲವು ಕಾನೂನುಗಳು ಹೀಗೆ ಪಾಲಿಸತಕ್ಕದ್ದು ದಾರಿಯಲ್ಲಿ ಹೋಗುವವನಿಗೆ ಅನ್ನುವುದಿದೆ ಆ ಕಾನೂನನ್ನು ಪಾಲಿಸುವ ಉದ್ದೇಶದಿಂದ ಎಡಪಕ್ಕದಲ್ಲಿ ನಾವು ಸಾಗ್ತಾ ಇದ್ವಿ ಭಾರತದಲ್ಲಾದ್ರೆ ಎಡಪಕ್ಕ ಹೊರರಾಷ್ಟ್ರದಲ್ಲಾದ್ರೆ ಹೊರರಾಷ್ಟ್ರದಲ್ಲಿ ಬಲಗಡೆ ನಾನು ಹೊರರಾಷ್ಟ್ರದಲ್ಲಿ ಹೋದಾಗ ಸ್ವಲ್ಪ ಗಡಿಬಿಡಿ ಆಯಿತು ಒಂದು ಎರಡು ತಿಂಗಳಾಗಿ ಬಂದಿದೆ ಅಷ್ಟೇ ಹಾಗಾಗಿ ಎಡಗಡೆಗೆ ನಮ್ಮ ದೇಶ ಹೊರಗಡೆಗೆ ಬಲಗಡೆಗೆ ಹೊರರಾಷ್ಟ್ರ ಎಡಗಡೆಗೆ ಹೋಗುವಾಗ ಎದುರಿಗೆ ಬರುವಂತಹ ವಾಹನವನ್ನು ತಪ್ಪಿಸಿಕೊಂಡು ಅಥವಾ ಅವರಿಗೆ ಬಲಗಡೆಗೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ನಾವು ಬಲಗಡೆಗೆ ಹೋಗ್ತೀವಿ ಎಡಗಡೆಗೆ ನಾವು ಸಾಗ್ತಾ ಇದ್ದೀವಿ ಅಂದ್ರೆ ನಮ್ಮ ದಾರಿ ಎಷ್ಟು ಮಟ್ಟಿಗೆ ಸುರುಳಿತ ಇದೆ ಎನ್ನುವುದನ್ನು ನಾವು ನೋಡ್ತಾ ನೋಡ್ತಾ ಇದ್ದೀವಿ ಎಡಗಡೆಗೆ ಸಾಗ್ತಾ ಸಾಗ್ತಾ ಇರುವಂತೆ ಇದನ್ನೇ ನಾವು ಪ್ರಜ್ಞೆ ಅಂತೀವಿ ಇಲ್ಲ ಏನಾದ್ರೂ ಏನು ಅವತ್ತರ ಮೇಲೆ ಹೋಗಿದೆ ಅಂತೇಳಿ ಎಕ್ಸಲೇಟ್ ಫುಲ್ ಕೊಟ್ಟು ಹೊರಟ ಅಂತ ಆದ್ರೆ ಕ್ಷಣದಲ್ಲಿ ವೈಕುಂಠ ವಾಸಿ ಮಲ್ಲ ಇತ್ತು ಅಲ್ಲಿ ಅಲ್ಲಿ ಸೇರಿದ್ದ ಹಾಗಾಗಿ ಈ ಪ್ರಜ್ಞೆ ಎನ್ನುವಂಥದ್ದು ಇದೆಯಲ್ಲ ಪ್ರಜ್ಞಾ ಭೂಮಿಕೆ ಎನ್ನುವಂಥದ್ದು ಇದೆಯಲ್ಲ ಇದು ಇದ್ದು ಬಿಟ್ಟರೆ ನಾನು ಎನ್ನುವಂಥದ್ದು ನಾನು ನನ್ನ ಗಾಡಿ ನಾನು ನನ್ನ ಗಾಡಿಯ ಮೇಲೆ ನಾನು ನನ್ನ ಕೈಯಲ್ಲಿ ಆಕ್ಸಿಡೆಂಟ್ ಇದೆ ನನ್ನ ಕಾಲಿಗೆ ಬ್ರೇಕ್ ಇದೆ ಯೋಚಿಸಿ ಯೋಚಿಸಿ ನಾನು ಈ ಗಾಡಿಯನ್ನು ಚಲಾಯಿಸ್ತೇನೆ ಈ ಗಾಡಿಯನ್ನು ನಾನು ಬಿಡ್ತೇನೆ ಇಷ್ಟು ಎಚ್ಚರಿಕೆ ಎನ್ನುವಂಥದ್ದು ರೋಡಿನಲ್ಲಿ ಸಾಗುವ ವ್ಯಕ್ತಿಗೆ ಬಂತು ಅಂತ ಆದರೆ ನಾನು ಎನ್ನುವುದರ ಅರಿವಾಗ ಸರಳವಾಗಿ ಹೇಳ್ತಾ ಇದ್ದೀನಿ ಆಧ್ಯಾತ್ಮಿಕ ಬೇರೆ ಅರ್ಥ ಇದೆ ಆಧ್ಯಾತ್ಮಿಕ ಹಿನ್ನೆಲೆಗಳು ಬೇರೆಯೇ ಇದೆ ಆದರೆ ಒಂದು ಸರಳ ಉದಾಹರಣೆಯ ಮೂಲಕ ಆ ನಾನು ಎನ್ನುವುದರ ಒಂದು ಕಲ್ಪನೆಯನ್ನು ಕೊಡುವ ಪ್ರಯತ್ನ ಮಾಡ್ತೇನೆ ನನ್ನ ತೊದಲು ಉಳಿಯಬಹುದು ಸಮಯ ದಯವಿಟ್ಟು ನನ್ನ 5 ಮಿನಿಟಿನ ಅವಕಾಶವನ್ನು ಕೊಡ್ತೀನಿ 5 ಮಿನಿಟಿನ ಅವಕಾಶ ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ತೇನೆ ನಿಮ್ಮ ಸಮಯ ಹಾಳಾಗ್ತಾ ಇಲ್ಲ ಎನ್ನುವ ಭಾವನೆ ಹಾಗಾಗಿ ಕರ್ಮಕ್ಕೆ ನಾವು ಅಂಟಿದ್ದೇವೆ ಕೆಲವು ವಿಷಯಗಳು ಹೇಳದೆ ಹೋದ್ರೆ ಈಶೋಪನಿಷತ್ ಪೂರ್ತಿ ಆಗೋದು ಈಶೋಪನಿಷತ್ತಿನ ಮೊದಲನೇ ಶ್ಲೋಕದಲ್ಲೇ ನಾನಿದ್ದೇನೆ ಹಾಗಾಗಿ ಈಶೋಪನಿಷತ್ ಎನ್ನುವುದರಲ್ಲಿಯ ಕರ್ಮ ಸಿದ್ಧಾಂತ ಗೀತೆ 2ನೇ ಅಧ್ಯಾಯ ಕರ್ಮ ಸಿದ್ಧಾಂತ ಎನ್ನುವುದರ ಮಂಡನೆಯನ್ನು 2ನೇ ಅಧ್ಯಾಯದಲ್ಲಿ ಎಲ್ಲ ಉಪನಿಷತ್ತಿನ ಸಂಗ್ರಹವನ್ನು ಕೇವಲ ಗೀತೆಯನ್ನು ನೋಡಿದರೆ ಸಾಕು ಎಲ್ಲ ಉಪನಿಷತ್ತು ಬದಲಿಸುತ್ತೆ ಈಶಾ ಕೇನದಿಂದ ಆರಂಭಿಸಿ ಛಾಂದೋಕ್ಯ ಬೃಹದಾರಣ್ಯಕದವರೆಗಿನ ಎಲ್ಲ ಉಪನಿಷತ್ತಿನ ಸಂಗ್ರಹವನ್ನು ನಾವು ಗೀತೆಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕರ್ಮಕ್ಕೆ ನಾವು ಅಂಟಿದ್ದೇವೆ ಅಂತಾದರೆ ಕರ್ಮವನ್ನು ಬಿಟ್ಟಿರಲಿಕ್ಕೆ ನಮ್ಗೆ ಆಗೋದಿಲ್ಲ ನಾನು ಮೊದಲೇ ಹೇಳಿದೆ ನಾನು ನಿಮ್ಮನ್ನು ನೋಡ್ತೇನೆ ಅಂದರೆ ಇದು ನನ್ನ ಕರ್ಮ